ಸೊ ಅಂದರೆ ಈಗ ನೀವು ಇನ್ನೊಂದು ಮಾತು ಹೇಳ್ತಾ ಇದ್ದೀವಿ ನಾವು ಆವಾಗಲೇ ಮಾತಾಡ್ತಾ ಇರೋಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ಅಂದರೆ ಈ ಕಮರ್ಷಿಯಲ್ ಸಿನಿಮಾನೂ ಅಷ್ಟೇ ಮುಖ್ಯ ಆಗುತ್ತೆ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಬಳಸಿರುವಂಥ ಕೃಷಿ ಕೂಡ ಮುಖ್ಯ ಆಗುತ್ತೆ ಆದರೆ ಅಂದರೆ ಒಂದು ವೈಡರ್ ರೇಂಜ್ ಆಫ್ ಆಡಿಯನ್ಸನ್ನು ಅಡ್ರೆಸ್ ಮಾಡ್ತಾ ಇದ್ದರೆ ಇನ್ನೊಂದು ಒಂದು ನೀವು ಹೇಳಿದಾಗೆ ಒಂದು ಸ್ಮಾಲ್ ಗ್ರೂಪ್ ಆಫ್ ಆಡಿಯನ್ಸನ್ನು ಅಡ್ರೆಸ್ ಮಾಡುವಂಥದ್ದು ಅಂತ ಹೌದು ಸಿ ಐ ಥಿಂಕ್ ನೀವು ತುಂಬ ಇದರ ಹಿಂದೆ ಯೋಚನೆ ಮಾಡ್ತಾ ಹೋದರೆ ಯಾವುದನ್ನು ತಪ್ಪು ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಎವ್ರಿ ಪ್ರಾಕ್ಟೀಸ್ ಈಗ ಏನು ನಾವು ಅಗ್ರಿಕಲ್ಚರ್ ಅಂದರೆ ದೆರ್ ವರ್ ಒಂದು ಪ್ರೀ ಗ್ರೀನ್ ರೆವಲ್ಯೂಷನ್ ಒಂದು ಪ್ರಾಕ್ಟೀಸ್ ಇತ್ತು ಗ್ರೀನ್ ರೆವಲ್ಯೂಷನ್ ಆದಮೇಲೆ ಬೇರೆ ಥರ ಆಗಿದೆ ಬಟ್ ಅದಷ್ಟು ಇಟ್ ವಾಸ್ ಅಡ್ರೆಸ್ಸಿಂಗ್ ಅ ಪ್ರಾಬ್ಲಮ್ ದ ಬಿಗ್ ಪ್ರಾಬ್ಲಮ್ ಬೀಯಿಂಗ್ ಪಾಪ್ಯುಲೇಷನ್ ನಾವು ಇಷ್ಟು ಜನಕ್ಕೆ ಊಟ ಹಾಕಬೇಕು ಅಂದರೆ ಮೋಸ್ಟ್ಲಿ ಆಗ ಅವರು ಅಲ್ಲಿದ್ದ ಸೈಂಟಿಸ್ಟ್ ಅವರೆಲ್ಲನೂ ಅಂದ್ಕೊಂಡಿದ್ದು ನಾವು ಕೆಮಿಕಲ್ ಮಾಡಿದ್ರೇ ಇಷ್ಟೊಂದು ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ ಅಂತ ಈಗ ನಾನು ವಿತೌಟ್ ಕೆಮಿಕಲ್ ಟ್ರೈ ಮಾಡ್ತಿದ್ದೀನಿ ಬಟ್ ಅದು ಅಷ್ಟು ಪ್ರೊಡ್ಯೂ ಪ್ರೊಡಕ್ಷನ್ ಬರೋಲ್ಲ ಈಗಲೇ ಬಟ್ ಎಲ್ಲರೂ ಅದನ್ನು ಮಾಡ್ತಿರೋರು ಹೇಳ್ತಾರೆ ಇಲ್ಲ ನೀವು ಅದನ್ನು ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋದರೆ ಮುಂದೆ ಬರುತ್ತೆ ಇಟ್ ಟೇಕ್ಸ್ ಟೈಮ್ ಬಟ್ ಈ ಟೇಕ್ಸ್ ಟೈಮ್ ಫೇಸಲ್ಲಿ ಏನಾದರೂ ಊಟ ಮಾಡಬೇಕಲ್ಲ ಜನ ಈಗ ನಾವು ಎರಡು ವರ್ಷ ಸಿನ್ಮಾ ನೋಡದೇ ಇರ್ಬೋದು ಬಟ್ ಊಟ ಮಾಡದೇ ಇರೋಕ್ಕಾಗಲ್ಲ ಸೊ ಐ ತಿಂಕ್ ಆ ಬ್ಯಾಲೆನ್ಸ್ ಆಗ್ತಾನೆ ಇರುತ್ತೆ ಯಾರಿಗೆ ಈ ಕಡೆಯಿಂದ ಇಲ್ಲಿಗೆ ಶಿಫ್ಟ್ ಆಗೋ ಶಕ್ತಿ ಇದೆ ದುಡ್ಡು ಟೈಮು ಆಲೋಚನೆ ಅದಕ್ಕೆ ಕೊಡಬೇಕಾದಂಥ ಇಂಪಾರ್ಟೆನ್ಸ್ ಅದೆಲ್ಲ ಕೊಡಬೇಕು ಅಂತದ್ದು ಅವರೆಲ್ಲ ನಿಧಾನಕ್ಕೆ ಈ ಕಡೆ ಬರ್ತಿದ್ದಾರೆ ಸೊ ಒನ್ಸ್ ಇದ್ರದ್ದು ಡಿಮಾಂಡ್ ಅಂದರೆ ನಾನು ಕಮರ್ಷಿಯಲ್ ಕ್ರಾಪಿಂಗ್ ಟು ಆರ್ಗ್ಯಾನಿಕ್ ಅಂತ ಹೇಳ್ತಿರೋದು ಯಾವಾಗ ಆರ್ಗ್ಯಾನಿಕ್ ಡಿಮಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ಅದನ್ನ ಪ್ರೊಡಕ್ಷನು ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ ಬಂದು ಇನ್ವೆಸ್ಟ್ ಮಾಡೋರು ಜಾಸ್ತಿ ಆಗ್ತಾರೆ ಅದಕ್ಕೆ ಬಂದು ಕೆಲಸ ಮಾಡೋರು ಜಾಸ್ತಿ ಆಗ್ತಾರೆ ಸೊ ಸಪ್ಲೈ ಜಾಸ್ತಿ ಆಗುತ್ತೆ ಸೊ ಸಿನಿಮಾನಲ್ಲೂ ಅಷ್ಟೇ ನಾವೇನು ಕಮರ್ಷಿಯಲ್ ಫಿಲ್ಮ್ ಮೇಕಿಂಗಿಗೆ ಒಂದು ಡಿಮಾಂಡ್ ನೋಡ್ತಾ ಇದ್ವಿ ಅದು ಒಂದು ಏನೋ ಕಾನ್ಸೆಪ್ಟ್ ಫಿಲ್ಮ್ ಅಂತ ಜನ್ರಲೈಸ್ ಮಾಡ್ತಾರೆ ಅದಕ್ಕೆ ಅಷ್ಟೇ ಡಿಮಾಂಡ್ ಇದ್ದಿದ್ರೆ ಆಗ ಅದೇ ಜಾಸ್ತಿ ಆಗ್ತಾ ಇತ್ತು ಸೊ ಐ ಥಿಂಕ್ ವಾಟ್ ಈಸ್ ವೆಟ್ ಡಿಮಾಂಡ್ ಮೀಟ್ಸ್ ಸಪ್ಲೈ ಬಟ್ ಈ ಸಾವಯವ ಕೃಷಿದಿದೆಯಲ್ಲ ಒಂದು ರೀತಿಯಿಂದ ಇದನ್ನು ಮಾಸಾಗಿ ಮಾಡೋಕ್ಕೆ ಹೋದಾಗಲೂ ಕೂಡ ಅದರಿಂದ ಸಾಕಷ್ಟು ಸಮಸ್ಯೆ ಇದೆ ಅನ್ನೋದಕ್ಕೆ ಶ್ರೀಲಂಕಾ ಉದಾಹರಣೆ ಆಗಿತ್ತು ನಮ್ಮ ಮುಂದೆ ಸೊ ಎಲ್ಲ ಒಂದು ಕಡೆ ಅಂದರೆ ಇವತ್ತು ನಾವು ಸಿಟಿಲಿ ನೀವು ಯಾವುದೇ ಹೋಗಿ ಅಲ್ಲಿ ಒಂದು ಪ್ರತಿಯೊಲ್ಲರೂ ಒಂದು ಶಾಪ್ ಇದೆ ಒಂದು ನಾಟಿ ಅಂತ ಮಾರ್ತಾರೆ ಅಥವಾ ಒಂದು ಸಾವಯವ ಅಂತ ಮಾಡ್ತಾರೆ ಅದರ ರೇಟ್ ಟೂ ಟು ತ್ರೀ ಟೈಮ್ಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ನನಗೆ ನಾನು ಇನ್ನೂ ನೀವು ನನಗೆ ಇಂಟ್ರೊಡಕ್ಷನ್ ಕೊಡಬೇಕಂದ್ರೆ ರೈತ ಅಂತಲ್ಲ ನಾನು ನನ್ನನ್ನು ನಾನು ಕರ್ ಇನ್ನೂ ನಾನು ತುಂಬ ಅರ್ಲಿ ಸ್ಟೇಜ್ ಒಂಥರ ಈ ಮಾಂಟೆಸರಿ ಸ್ಟೇಜಲ್ಲಿ ಇದ್ದೀನಿ ಆಯಿತಾ ತುಂಬ ಇದೆ ಇದರಲ್ಲಿ ಆ್ಯಕ್ಚುಲಿ ಪ್ರೊಫೆಷ್ನಲ್ ಅನ್ಕೊಳ್ಳೋರು ಅವರೇನು ತುಂಬ ಮಾಡೆಸ್ಟಿನಲ್ಲಿ ಹೇಳ್ತಿಲ್ಲ ಐ ಥಿಂಕ್ ಲರ್ನಿಂಗ್ ಫ್ರಮ್ ನೇಚರ್ ಇಸ್ ಆ ಲೈಫ್ ಟೈಮ್ ಜನ್ರೇಶ್ನಲ್ ನಾಲೆಡ್ಜ್ ಅದು ಸೊ ನನಗೆ ಇಲ್ಲಿ ಬಂದಾಗ ಅರ್ಥ ಆಗಿದ್ದು ಹೋದೊಂದು ಐವತ್ತರವತ್ತು ವರ್ಷಗಳಲ್ಲಿ ದ ಚೇಂಜಸ್ ಆರ್ ಮ್ಯಾಸಿವ್ ಇವತ್ತಿನ ದಿನ ನೀವೊಂದು ಏನಾದರೂ ಒಂದು ಹಣ್ಣಿನ ಗಿಡ ಬೆಳೆದ್ರೆ ಅದರಲ್ಲಿ ಬರೋ ಬೀಜದಿಂದ ಇನ್ನೊಂದು ಗಿಡ ಬೆಳೆಸೋಕ್ಕಾಗ್ತಾ ಇಲ್ಲ ದ ಅಮೌಂಟ್ ಆಫ್ ಬಯೋ ಇಂಜಿನಿಯರಿಂಗ್ ಎಲ್ಲ ಏನಾಗಿದೆ ಅಥವಾ ಆ ಸೀಡ್ ಹೇಗಿರುತ್ತೆ ಅಂದರೆ ಅದರಲ್ಲಿ ಬಂದಾಗ ಅದಕ್ಕೆ ನೀವು ಆ ಬೇರೆ ಕೆಮಿಕಲ್ ಕೊಡದೆ ಆದರೆ ಅದು ಬೆಳೆಯೋದೇ ಇಲ್ಲ ಸೊ ಆ ಥರ ಒಂದು ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಅದಷ್ಟು ಹೋಗಿ ಮತ್ತೆ ಪ್ರಕೃತಿ ಹೇಗೆ ಮುಂಚೆ ಇತ್ತೋ ಅದನ್ನೇ ಮಾಡಬೇಕು ಅಂದರೆ ಇಟ್ ವಿಲ್ ಟೇಕ್ ಟೈಮ್ ಸೊ ಅದನ್ನೇ ನಾನು ಹೇಳಿದ್ದೆ ಆ ಟೇಕಿಂಗ್ ಟೈಮ್ ಝೋನಲ್ಲಿ ನೀವು ಒಂಚೂರು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಇವತ್ತಿನ ದಿನ ನಾನು ಇಲ್ಲಿದು ಒಂದು ಫಾರ್ಮ್ ತುಂಬ ಇನ್ನೂ ನಮಗೆ ಎಲ್ಲನೂ ಒಂದೊಂದು ಸತಿ ಒಂದೇ ವಾರದಲ್ಲಿ ಎರಡು ವಾರದಲ್ಲಿ ವಿ ವುಡ್ ಹ್ಯಾವ್ ಗಾಟ್ ಎವ್ರಿಥಿಂಗ್ ಏನಂತೀರಾ ಪೂರ್ತಿ ಅಡುಗೆ ಮಾಡ್ಕೊಳ್ಳೋಷ್ಟು ಇಲ್ಲೇ ಬೆಳೆದಿರ್ತೀವಿ ಒಂದೊಂದು ಸಲ ಆಚೆಯಿಂದ ನಾವು ತರಬೇಕು ಸೊ ಆ ಬ್ಯಾಲೆನ್ಸ್ ಅಂದರೆ ನನ್ನ ಗೋಲ್ ಏನಿದೆ ಅಂದರೆ ಅಟ್ಲೀಸ್ಟ್ ಮಿನಿಮಮ್ ಒನ್ ಆರ್ ಮ್ಯಾಕ್ಸ್ ಟೂ ಇಯರ್ಸಲ್ಲಿ ನಾವು ಇಲ್ಲೇ ಬೆಳೆದು ಎಲ್ಲ ಊಟ ಮಾಡುವಂಗೆ ಆಗತ್ತಾ ಅನ್ನೋದು ಒಂದು ಪ್ರಯತ್ನ ಮಾಡೋಣ ಅಂತ ಅಂದರೆ ಅದಕ್ಕೇ ಇಲ್ಲಿ ಈಗ ಪ್ಯಾಡಿ ಮಾಡ್ತಾ ಇದ್ದೀನಿ ಇನ್ನೊಂದಿಷ್ಟು ತರಕಾರಿದು ಸೊ ದ ಐಡಿಯಾ ಬೀಯಿಂಗ್ ಆ ಥರದ್ದೊಂದು ಪ್ಲ್ಯಾನ್ ಹಾಕ್ಕೊಂಡ್ರೆ ಕ್ಯಾನ್ ಬಿ ಅಚೀವ್ ಇಟ್ ಸೊ ಅಂದರೆ ನೀವು ಇದನ್ನು ಹೇಳ್ತಾ ಅದೇ ಒಂದು ಪೇಷನ್ಸ್ ತುಂಬ ಮುಖ್ಯ ಆಗುತ್ತಲ್ಲ ಐ ಥಿಂಕ್ ಫಾರ್ಮಿಂಗಿಂದ ಬಿಗ್ಗೆಸ್ಟ್ ಲೆಸನ್ ಯಾರ್ಯಾರು ಇಂಪೇಷ್ ಅಂತ ಹೇಳ್ತಾರೆ ಅವರೆಲ್ಲ ಬಂದು ಒಂದು ಆರು ತಿಂಗಳು ಫಾರ್ಮಿಂಗ್ ಮಾಡಿದ್ರೆ ಅವ್ರಿಗೆ ಪೇಷನ್ಸನ್ನು ಆಟೋಮೆಟಿಕ್ ನೇಚರ್ ಹೇಳ್ಕೊಡುತ್ತೆ ಯಾಕಂದರೆ ಯಾವುದನ್ನೂ ನಮಗೆ ಈಗ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಿಂದ ಇಮಿಡಿಯೇಟ್ ರಿಸಲ್ಟ್ಸ್ನ ಬ್ರೈನ್ ಅದಕ್ಕೆ ಟ್ಯೂನ್ ಆಗ್ಬಿಡಿದೆ ನಾನು ಇವತ್ತೊಂದು ಫೋಟೋ ಹಾಕಿದ್ರೆ ನನಗಿನ್ ಒನ್ ಅವರಲ್ಲಿ ಒಂದು ನೂರು ಲೈಕ್ ಬಂದುಬಿಡಬೇಕು ಇನ್ನೂರು ಲೈಕ್ ಬರಬೇಕು ಕಮೆಂಟ್ ಬರಬೇಕು ಸೊ ಅದು ಬ್ರೈನ್ ಇಸ್ ಅಡಾಪ್ಟಿಂಗ್ ಬಟ್ ನಿಮಗೆ ನೇಚರ್ ಯಾವತ್ತೂ ಚೇಂಜ್ ಮಾಡಿಲ್ಲ ನೀವು ಟೊಮೆಟೊ ಹಾಕಿದ್ರೆ ಅದಕ್ಕೆ ಇಷ್ಟು ವಾರ ಬೇಕೇ ಬೇಕು ನೀವು ಬ್ರಿಂಜಾಲ್ ಹಾಕಿದ್ರೆ ಹನ್ ಒನ್ ಫಿಫ್ಟಿ ಡೇಸ್ ತೊಗೊಳತ್ತದು ನೀವು ಇಲ್ಲ ನಂಗೆ ಬೇಗ ಬೇಕು ನಾನೇನೋ ಗೊಬ್ಬರ ಹಾಕ್ತೀನಿ ಅಂದರೆ ಆಗ ಅದ್ರದ್ದು ಎಫೆಕ್ಟ್ಸ್ ಆಮೇಲೆ ಯಾವಾಗಲೂ ತೋರಿಸುತ್ತೆ ಬಟ್ ಅದೇನು ಸಡನ್ನಾಗಿ ಐದು ದಿನದಲ್ಲಿ ಬರಲ್ಲ ಒಂದು ಹತ್ತು ದಿನ ಆ ಕಡೆ ಈ ಕಡೆ ಆಗ್ಬೋದು ಸೊ ಐ ಥಿಂಕ್ ನೇಚರ್ ನಿಮಗೆ ಇಟ್ ಬ್ರಿಂಗ್ಸ್ ಯು ಡೌನ್ ನೀನು ಎಷ್ಟೇ ದೊಡ್ಡವನಾಗು ನೀನು ದೊಡ್ಡ ಫಿಲ್ಮ್ ಡಿರೆಕ್ಟರ್ ಆದರೂ ಆಗು ಎಷ್ಟೇ ದುಡ್ಡಿರಲಿ ಇದು ನನ್ನ ಪೇಸ್ ಅಂತ ಅದು ಇಟ್ ಡಿಕ್ಟೇಟ್ಸ್ ದಿಕ್ ಟರ್ಮ್ ಸೊ ಐ ಥಿಂಕ್ ದ್ಯಾಟ್ ವೇ ನಾನು ಹತ್ರದ್ದು ನೋಡ್ತಾ ಬಂದಿದ್ದೀನಿ ಮೂರು ವರ್ಷದಲ್ಲಿ ಯಾವುದೋ ಒಂದು ತುಂಬ ಎಕ್ಸೈಟೆಡ್ ಆಗಿ ಮೊನ್ನೆ ಅದು ಯಾವುದೋ ಒಂದು ಮಲೇಷಿಯನ್ ಜಾಕ್ ಫ್ರೂಟ್ ಅಂತ ತಂದರು ಸಾವಿರದ ಇನ್ನೂರು ಏನೋ ಇತ್ತು ಸ್ಯಾಪ್ಲಿಂಗ್ ಅದನ್ನು ಕಾರಲ್ಲಿ ತೊಗೊಂಬಂದು ಎಲ್ಲ ಮಾಡಿದ್ವಿ ಮಳೆ ಜಾಸ್ತಿ ಆಯಿತು ಹೋಯ್ತು ನಾನು ಬರಲೇ ಇಲ್ಲ ಬೇರೆಲ್ಲ ಕೊಳ್ತೆ ಹೋಯಿತು ಬಟ್ ಯು ಹ್ಯಾವ್ ಟು ಲರ್ನ್ ಟು ಲೆಟ್ ಗೋ ಅಷ್ಟೇ ನಾನು ಅದನ್ನು ಫೈಟ್ ಮಾಡೋಕ್ಕಾಗಲ್ಲ ಯಾಕಿದು ಅಂದರೆ ನೇಚರ್ ಇಸ್ ಸೇ ಈಗ ನಿಂತಂದು ರಾಂಗ್ ಟೈಮಲ್ಲಿ ಹಾಕಿದೆ ಸೊ ಏನೋ ಆಗ ಮಳೆ ಬಂತು ಸೊ ಯು ಕ್ಯಾಂಟ್ ಟು ಎನಿ ಥಿಂಗ್ ಸೊ ಐ ಥಿಂಕ್ ಯು ಹ್ಯಾವ್ ದಟ್ ಅಕ್ಸೆಪ್ಟೆನ್ಸ್ ಅಸ್ ಅದು ನನಗೆ ತುಂಬ ಹೊಸಾದ ಹೇಳ್ಕೊಟ್ಟೆ ಸೊ ಈಗ ನೀವು ಹೇಳ್ತಾ ಇದ್ದ ಹಾಗೆ ಈ ರೀಲ್ಸಿಂದ ಆಮೇಲೆ ಇನ್ಸ್ಪಿರೇಷನು ತುಂಬ ಬೇಗ ಆಗ್ತಾರೆ ಯಾವುದೋ ಒಂದು ರೀಲ್ಸ್ ನೋಡ್ತಾರೆ ಯಾರೋ ಒಬ್ಬರು ರೈತರು ಬನ್ನಿ ಇಲ್ಲಿ ಕೃಷಿ ಮಾಡಿ ಅಂದಾಗ ಇನ್ಸ್ಪೈರ್ ಆಗ್ತಾರೆ ಬರ್ತಾರೆ ಇಲ್ಲ ಟೂ ತ್ರೀ ಮಂತ್ಸಲ್ಲೇ ಅದು ಆ ಎಂಥೂಸಿಸಮ್ ಹೋಗ್ಬಿಡುತ್ತೆ ಅದು ಒಂದು ಯಾಕೆ ಬರ್ತಿದ್ದೀರಾ ಅಂತ ಈಗ ನಾನು ಇದನ್ನೇ ಫಾರ್ಮಿಂಗ್ ಮಾಡಬೇಕು ಅಂತ ಇನ್ಸ್ಪೈರ್ ಆಗ ಐ ಥಿಂಕ್ ಸಂವೇರ್ ನಿಮ್ಮ ಯಾಕೆ ಅನ್ನೋದು ಆ ಆನ್ಸರ್ ಗ್ರೌಂಡೆಡ್ ಆಗಿ ಸ್ಟ್ರಾಂಗ್ ಆಗಿದ್ರೆ ಆಗ ನೀವು ಅಷ್ಟು ಬೇಗ ಬಿಟ್ಟು ಹೋಗೋಲ್ಲ ಫಾರ್ ಎಕ್ಸಾಂಪಲ್ ನೀವೇನಾದರೂ ಓ ಇಲ್ಲೇನೋ ಯಾರೋ ಡ್ರ್ಯಾಗನ್ ಫ್ರೂಟ್ ಹಾಕ್ಬಿಟ್ಟು ಅಲ್ಲೊಂದು ಇರುತ್ತೆ ತಮ್ಮನೇಲ್ ಮೇಲೆ ಇವ್ರು ತಿಂಗ್ಳಿಗೆ ಇಷ್ಟು ದುಡ್ಡು ಇಷ್ಟು ಲಕ್ಷ ದುಡಿತಾರೆ ಅಂತ ನೀವು ಅದನ್ನು ಮೋಟಿವೇಟ್ ಆಗಿ ಬಂದರೆ ಅದು ವರ್ಕೌಟ್ ಆಗೋಲ್ಲ ಆಯಿತಾ ನೀವು ಯಾಕೆ ಬರ್ತಾ ಇದ್ದೀನಿ ಒಂದು ಈ ನನಗೆ ಬೇಸಿಕ್ ಬಂದಿದ್ದು ಓಕೆ ನನಗೊಂದು ಮಗಳಿದ್ದಾಳೆ ನಾವು ಅವರಿಗೆ ಮನೆಯಿಂದ ನಾನೇನು ಅಂಗಡಿಗಳಿಂದ ತರಕಾರಿ ಬಟ್ ಅದು ಎಲ್ಲಿಂದ ಬರ್ತಿದೆ ಅನ್ನೋದು ಗೊತ್ತಿಲ್ಲ ಆ ತರಕಾರಿ ಇವತ್ತಿನ ದಿನ ಆಮೇಲೆ ನಾನು ಯಾವಾಗ ಈ ಕೆಮಿಕಲ್ ಫಾರ್ಮಿಂಗ್ ಎಲ್ಲ ನೋಡಿದೆ ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ಈ ಸತಿ ಫಸ್ಟ್ ತೊಗೊಂಡಾಗ ಟೊಮೆಟೊ ಬೆಳೀತಾ ಇದ್ವಿ ಆಗ ಎಲ್ಲರೂ ಅಕ್ಕಪಕ್ಕದಲ್ಲಿರೋರು ಮಾತನ್ನೇ ಕೇಳ್ಕೊಂಡು ಬೆಳೀತಾ ಇದ್ವಿ ಆಗ ಅದಕ್ಕೆ ಎಷ್ಟು ಕೆಮಿಕಲ್ನ ಹಾಕಿಸ್ತಾ ಇದ್ರು ಅಂದರೆ ಆಮೇಲೆ ಆ ಕೆಮಿಕಲ್ ಪ್ಯಾಕೆಟ್ ಮೇಲೆ ಡೇಂಜರ್ ಡೋಂಟ್ ಟಚ್ ಅಂತೆಲ್ಲ ಬರೆದಿರ್ತಾರೆ ನಂಗೆ ಏನಂದರೆ ಆಗಿದ್ರೆ ಇದನ್ನೇ ಆಗ್ತಾ ಆಗ್ತಾಯಿದ್ದೀನಲ್ಲ ನಾನು ಟೊಮೆಂಟೊಮ್ಮೆ ಇದನ್ನೇ ಕಟ್ ಮಾಡ್ಕೊಂಡೋಗಿ ಆಮೇಲೆ ತಿನ್ನಬೇಕಲ್ಲ ಆಮೇಲೆ ಇದು ಗೊತ್ತಿದ್ದಾಗ ಯು ಡೋಂಟ್ ವಾಂಟ್ ಟು ಡೂ ಇಟ್ ಸೊ ಅದೇ ಲಾಸ್ಟ್ ಅದಾದಮೇಲೆ ನಾವೆಲ್ಲ ತೆಗೆದುಬಿಟ್ಟು ಅಲ್ಲಿಂದ ವಿಸ್ಸೈಡ್ ಏನಾದರೂ ಬರಲಿ ವಿತೌಟ್ ಕೆಮಿಕಲ್ ಸೊ ಈ ಕೆಮಿಕಲ್ ಫರ್ಟಿಲೈಸರ್ ಬಗ್ಗೆ ಹೇಳ್ತಾ ಇದ್ರೆ ನೀವು ಅದರಲ್ಲಿ ಬರ್ದಿರ್ತಾರೆ ಬಟ್ ಅದು ಒಂದು ರೀತಿಯಿಂದ ಲಾರ್ಜರ್ ಇಂಟ್ರೆಸ್ಟನ್ನು ಕೂಡ ನೋಡಿ ಕೋರ್ಸ್ ಈಗ ಅದನ್ನು ಹಾಕೋದ್ರಿಂದ ಏನಾಯಿತು ಈಗ ನಾನು ವಿಥೌಟ್ ಮಾಡಿದಾಗ ಈಲ್ಡ್ ಏನು ಬರ್ತದೆ ಅದಕ್ಕೆ ಡೆಫಿನೆಟ್ಲಿ ಒನ್ ಫೋರ್ ಫೈವ್ ಟೈಮ್ಸ್ ಬಂತದು ಬಟ್ ಐ ಮೀನ್ ಈಗ ನಾನು ಸೇಮ್ ಫಾರ್ ಎಕ್ಸಾಂಪಲ್ ಈಗ ನಾನು ಮಾಡ್ತಿರೋ ಸಿನಿಮಾನಲ್ಲಿ ನನಗೆ ತುಂಬ ಜನ ಎಕ್ಸಾಕ್ಟ್ಲಿ ಪಾ ಪ್ಯಾರಲಲ್ಲಿ ಬಂದು ಈಗ ನಾನು ಯಾವುದೋ ಒಂದು ಫಿಲ್ಮ್ ಮಾಡ್ತಿರ್ತೀನಿ ಅಲ್ಲಿ ಅದನ್ನು ಯಾರಿಗೂ ಯಾರಿಗೋ ಅಂತಾರೆ ಸರ್ ಮೂವತ್ತನೇ ನಿಮಿಷಕ್ಕೆ ಒಂದು ದೊಡ್ಡ ಫೈಟ್ ಹಾಕಿ ನಿಲ್ದಿದ್ರೆ ನಮ್ಮ ರೂರಲ್ ಆ ಕಡೆ ಈ ಕಡೆ ಆಡಿಯನ್ಸ್ಗೆಲ್ಲ ಅದು ವರ್ಕೌಟ್ ಆಗೋಲ್ಲ ಒಂದು ಫೈಟ್ ಹಾಕಿ ಅಥವಾ ಇಂಟ್ರವಲ್ ಆದಮೇಲೆ ಅಲ್ಲೊಂದು ಐಟಮ್ ಸಾಂಗ್ ಹಾಕ್ಬಿಡಿ ಒಂದಿಷ್ಟು ಡೈಲಾಗ್ಸ್ ಹಿಂಗೆ ಇರಲಿ ಸೊ ಅವರು ಕಂಪ್ಲೀಟ್ಲಿ ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂಂದ ಯೋಚನೆ ಮಾಡ್ತಿರೋದು ಅವರು ಅವ್ರಿಗೇನು ಅಂದರೆ ನೀವೊಂದು ನಾವೇನೀಗ ಆರ್ಗ್ಯಾನಿಕ್ ಅಂತಿದ್ದೀವಲ್ಲ ಮೂವೀಸಲ್ಲೂ ನೂವೇ ನೀವು ಅಂತದ್ದು ಮಾಡಿಬಿಟ್ಟು ಅವ್ರಿಗೆ ಒಂದು ವಾರ ಫುಲ್ ಹೌಸ್ ತೋರಿಸಿದ್ರೆ ಅವ್ರು ಅದನ್ನೇ ಮಾಡಿ ಅಂತಾರೆ ಬಟ್ ನಮ್ಮ ಆಡಿಯನ್ಸ್ ಅದಕ್ಕೆ ಬರದೇ ಇರೋದರಿಂದ ಈಗ ನಾವು ಮತ್ತೆ ಫುಡ್ಡಿಗೆ ಕಂಪೇರ್ ಮಾಡಿದ್ರೆ ಈಗ ಒಂದು ಹೆಲ್ದಿ ಫುಡ್ ರೆಸ್ಟೋರೆಂಟ್ಸ್ ಅಂತ ಇರುತ್ತೆ ಒಂದು ರೆಗ್ಯುಲರ್ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಇರುತ್ತೆ ನೀವು ನೋಡಿ ಆಡಿಯನ್ಸ್ ನಮ್ಮ ಕನ್ಸ್ಯೂಮರ್ಸ್ ಏನಿರ್ತಾರೆ ಪಾಪ್ಯುಲೇಷನ್ ಅವರೆಲ್ಲರೂ ಇದಕ್ಕೆ ಹೋಗ್ತಿರ್ತಾರೆ ಯಾಕಂದರೆ ರುಚಿಯಾಗಿರುತ್ತೆ ತಿಂದಾಗ ಏನೋ ಬೇಗ ಚೀಪಾಗಿ ಸಿಗುತ್ತೆ ಯಾಕಂದರೆ ಮಾಸ್ ಪ್ರೊಡಕ್ಷನ್ ಸೊ ದೇ ಚೂಸ್ ದ್ಯಾಟ್ ಬಟ್ ಇಲ್ಲಿ ಯಾರೋ ಒಬ್ಬ ನಾನು ಆರ್ಗ್ಯಾನಿಕ್ಕಾಗಿ ಬೆಳೆದಿರೋ ತರಕಾರಿನಲ್ಲಿ ಇದನ್ನು ಮಾಡ್ತಿದ್ದೀನಿ ಅಂದರೆ ಅವ್ರಿಗೆ ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ಸೊ ಸಿನಿಮಾನಲ್ಲೂ ಅಷ್ಟೇ ಸೊ ಸಮ್ವೇರ್ ವಿ ಹ್ಯಾವ್ ಟು ಚೂಸ್ ಇಲ್ಲಪ್ಪ ನಾನು ಅಲ್ಲಿ ಐಟಮ್ ಸಾಂಗೂ ಹಾಕಲ್ಲ ಫೈಟೂ ಹಾಕೋಲ್ಲ ಮಾಸ್ ಡೈಲಾಗ್ಸು ಹಾಕಲ್ಲ ಯಾಕಂದರೆ ನನ್ನ ಕತೆ ನಾನು ಇಷ್ಟನ್ನೇ ಹೇಳೋಕ್ಕೆ ಟ್ರೈ ಮಾಡ್ತಿರೋದು ಅದನ್ನು ಹೀಗೆ ಮಾಡಿ ತೋರಿಸ್ತೀವಿ ಅಂತ ಅದು ಒಂದಿಷ್ಟು ವರ್ಗಕ್ಕೆ ಆಡಿಯನ್ಸಿಗೆ ಮಾತ್ರನೇ ಹೋಗುತ್ತೆ ಕೂಡ